Hi, hello, namaste friends. Welcome to my YouTube channel Tech World with Pranika. Tech World with Pranika Matunodega Swagat Swagta friends. Ivattu nododalli uchita scholarship. This scholarship 10000 rupay amount pakka baruthe hagadre yav scholarship yav tara arji salisbeku enen documents beku ana sampurnavagi tilisikodtini. Tappabedana skip madade poorthiyagi nodi hage nimge ishtadre ondu like share subscribe madi. Friends nimge ella gottirange enappa andre free scholarship ge ondu hostage arji karidare arjina kuda yav tara salisbeku enonu kuda tilisikodtini matte adar jothege enappa andre ಯಾವ ಯಾವ ಕಂಡೀಷನ್ಸ್ ಇದಾವೆ ಏನಂದರೆ ಆ ಸ್ಕಾಲರ್ಶಿಪ್ ನೇಮ್ ಬಂದುಬಿಟ್ಟು ಮೆಡ್ಲಿ ಫಾರ್ಮಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅಂತ ಕರಿತೀವಿ. ಈ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ ಬಂದುಬಿಟ್ಟು 10000 ರೂಪಾಯಿ ಅಮೌಂಟು ಯಾವ ವಿದ್ಯಾರ್ಥಿಗಳು ಬರುತ್ತೆ ಏನಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೇನಪ್ಪ ಅಂದರೆ ಈ ಪರ್ಟಿಕ್ಯುಲರ್ ಕೋರ್ಸ್ ಏನಂದರೆ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳೇ ಯಾ 60% ಮಾರ್ಕ್ಸ್ನ ಸ್ಕೋರ್ ಮಾಡಿರಬೇಕು ಮತ್ತು ಆ್ಯನ್ಯುವಲ್ ಫ್ಯಾಮಿಲಿ ಇನ್ಕಮ್ 200000ಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಕೂಡ ಹಾಕೋಬೋದು. ಸೊ ಮ್ಯಾಕ್ಸಿಮಮ್ ಅಮೌಂಟ್ ದಟ್ ವಿಲ್ ಬಿ ಸ್ಯಾಂಕ್ಷನ್ ಅಂಡರ್ ದಿಸ್ ಸ್ಕೀಮ್ ಈಸ್ ಅಪ್ ಟು 10000 ರೂಪಾಯಿನ ಎಂಟೈರ್ ನಿಮಗೆ ಒಂದು ವರ್ಷಕ್ಕೆ ಪ್ರೋಗ್ರಾಮ್ಗೆ ನಾನ್ ರಿಫಂಡೇಬಲ್ ಬೇಸಸ್ ಮೇಲೆ ಕೊಡ್ತಾರೆ. ಮತ್ತು ಅದ್ರ ಜೊತೆಗೆ ನಿಮಗೆ ಲೋನ್ ಕೂಡ ಕೊಡ್ತಾರೆ 100000 ರೂಪಾಯಿ ಕೂಡ, ಮೆಡ್ಲಿ ಫಾರ್ಮಾ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಪ್ರೂವ್ ಅಂತ. ಈ ಲೋನ್ನ ನೀವೇನಪ್ಪ ಅಂದರೆ ಲೋನ್ ತೊಗೊಂಡ್ರೆ 100000 ರೂಪಾಯಿ ನಿಮಗೆ ವಾಪಸ್ಸು ಆ ನಿಮ್ಮ ಕೋರ್ಸ್ ಮುಗಿದ್ಮೇಲೆ 6 ತಿಂಗಳ ನಂತರ ಇದನ್ನು ನೀವು ಕಟ್ಟಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ ಫೋಟೋ ಕಾಪಿ ಆಫ್ ದಿ ಪೇರೆಂಟ್ಸ್ ಆರ್ ಗಾರ್ಡಿಯನ್ ಬೇಕಾಗುತ್ತೆ, ಡ್ಯೂರಿನ್ ಮತ್ತು ಅದ್ರ ರಿಸಲ್ಟ್ ಶೀಟ್ ಬೇಕಾಗುತ್ತೆ, ರೇಷನ್ ಕಾರ್ಡು, ಆಧಾರ್ ಕಾರ್ಡ್, ಎಲೆಕ್ಟ್ರಿಸಿಟಿ ಬಿಲ್ ಬೇಕಾಗುತ್ತೆ, ಆಮೇಲೆ 2 ಫೋಟೋ ಐಡೆಂಟಿಟಿ ಪ್ರೂಫ್ ಬೇಕಾಗುತ್ತೆ, ಡಾಕ್ಯುಮೆಂಟ್ಸ್ ಕೂಡ, ಆಮೇಲೆ 200000ಕ್ಕಿಂತ ಕಡಿಮೆ ಇನ್ಕಮ್ ಇರುವಂಥ ಒಂದು ಇನ್ಕಮ್ ಸರ್ಟಿಫಿಕೇಟು ಬೇಕಾಗುತ್ತೆ. ಹಾಗಾದ್ರೆ ಅದಕ್ಕೆ ಯಾವ ಥರ ಅರ್ಜಿ ಸಲ್ಲಿಸಬೇಕು ಅನ್ನೋದು ಕೂಡ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ, ಅಪ್ಲಿಕೇಶನ್ ಫಾರ್ಮ್ ತಿಳಿಸ್ಕೊಡ್ತೀನಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ನು ಎಲ್ಲ ರಿಕ್ವೈರ್ಡ್ ಫಿಲ್ಮ್ನು ಕೂಡ ಫಿಲಪ್ ಮಾಡಬೇಕಾಗತ್ತೆ. ಮತ್ತು ಅದ್ರ ಜೊತೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಇದನ್ನು ಇಮೇಲ್ ಮಾಡ್ಬೋದು, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಪೋಸ್ಟ್ ಕೂಡ ಮಾಡ್ಬೋದಾಗಿದೆ ಫ್ರೆಂಡ್ಸ್. ಯಾವ ಅಡ್ರೆಸ್ಸಿಗೆ ಪೋಸ್ಟ್ ಮಾಡಬೇಕು ಅನ್ನೋದ್ರೆ ಮೆಡ್ಲಿ ಫಾರ್ಮಟಿಕಲ್ ಲಿಮಿಟೆಡ್, ಮೆಡ್ಲಿ ಹೌಸ್, D2 MIDC ಏರಿಯಾ, 6th ರೋಡ್, ಅಡೇರಿ, ಮುಂಬೈ ಅಂತ ಬರುತ್ತೆ. ಸೊ ಇದು ಪರ್ಟಿಕ್ಯುಲರ್ ಇಲ್ಲ ಇಮೇಲ್ ಮಾಡೋದಾದ್ರೆ mail.medlylab.com ಇದಕ್ಕೂ ಕೂಡ ಇಮೇಲ್ ಮಾಡ್ಬೋದು, ಇಲ್ಲಾಂದರೆ ಪರ್ಸ್ನಲಿ ರಿಜಿಸ್ಟರ್ ಪೋಸ್ಟ್ ಕೂಡ ಮಾಡಬೇಕಾಗತ್ತೆ. ಹಾಗಾದರೆ ಎಲ್ಲಿದೆ ಫಾರ್ಮು, ಯಾವ ಥರ ಏನು ಕಂಡೀಷನ್ಸ್, ಯಾವ ಥರ ಫಿಲ್ ಮಾಡಬೇಕು ನೋಡಿ ಫ್ರೆಂಡ್ಸ್. ಸೈಮಾ ಖತೀಬ್ ಸ್ಕಾಲರ್ಶಿಪ್ ಅಂತ ಏನು ಕರಿತೀವಿ, ಇದು ಮೆಡ್ಲಿ ಸ್ಕಾಲರ್ಶಿಪ್ ಪ್ರೋಗ್ರಾಮಿಂದ ನಿಮ್ಮ ಫೋಟೋನ ಅಟ್ಯಾಚ್ಮೆಂಟ್ ಮಾಡಿಕೊಂಡು ನೀವು ಯಾವ ಕಾಲೇಜಿಗೆ ಅಥವಾ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ, ಯಾವ ಕೋರ್ಸ್ ಓದ್ತಾ ನಿಮ್ಮ ಹೆಸರೇನು, ಮತ್ತು ಅದ್ರ ಜೊತೆ ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತು, ಅಡ್ರೆಸ್ಸು, ಮತ್ತು ಎಜುಕೇಷನ್ ಪರ್ಫಾರ್ಮೆನ್ಸು, ಮತ್ತು ಅದ್ರ ಜೊತೆ ಎಷ್ಟೆಷ್ಟು ಸ್ಕೋರ್ ಮಾಡಿದ್ದೀರಾ, ಆಮೇಲೆ ನೀವು ಡಿಗ್ರಿನಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದೀರಾ, PUC ಎಷ್ಟು ಸ್ಕೋರ್ ಮಾಡಿದ್ದೀರಾ, ಯಾವ ಕಾಲೇಜಲ್ಲಿ ಓದಿದ್ದೀರಾ, ಎಷ್ಟು ಪರ್ಸೆಂಟೇಜ್ ಆಗಿದೆ, ಸೊ ಮಿನಿಮಮ್ 60% ಆಗಿರಬೇಕಾಗತ್ತೆ. ಮತ್ತು ಅದ್ರ ಜೊತೆ ಕರೆಂಟ್ ಯಾವ ಕೋರ್ಸ್ ಓದ್ತಾ ಇದ್ದೀರಾ, ಎಷ್ಟು ವರ್ಷದ ಕೋರ್ಸು, ಯಾವ ಇನ್ಸ್ಟಿಟ್ಯೂಟ್ನಲ್ಲಿ ಓದ್ತಾ ಇದ್ದೀರಾ, ಟೋಟಲ್ ಫೀಸ್ ಆಫ್ ದಿ ಸ್ಕಾಲರ್ ಎಷ್ಟಿದೆ, ಮತ್ತು ಇಯರ್ಗೆ ಅಮೌಂಟ್ ಸ್ಕಾಲರ್ಶಿಪ್ ಎಷ್ಟು ಬೇಕಾಗಿದೆ, ಆಮೇಲೆ ರಿಮೈನಿಂಗ್ ಫೀಸ್ ಎಷ್ಟು ಬೇಕಾಗುತ್ತೆ, ಯಾವ ಇಯರು, ನೇಮ್ ಆಫ್ ದಿ ಟ್ರಸ್ಟ್, ಅಮೌಂಟ್ ರಿಸೀವ್ಡು, ಸೊ ಆಮೇಲೆ ಡೀಟೇಲ್ಸ್ ಆಫ್ ದಿ ಪೇರೆಂಟ್ ಅವ್ರ ಗಾರ್ಡಿಯನ್ ಬೇಕಾಗುತ್ತೆ, ಅವ್ರ ಕ್ವಾಲಿಫಿಕೇಷನ್, ಏಜ್, ಆಕ್ಯುಪೇಷನ್, ಎಷ್ಟು ಏನು ಜಾಬ್ ಮಾಡ್ತಾರೆ, ಇನ್ಕಮ್ ಎಷ್ಟಿದೆ, ಮತ್ತು ಅದ್ರ ಜೊತೆಗೆ ನೀವು ಮನೆ ಇರ್ತಕ್ಕಂಥದ್ದು ಓನರ್ ರೆಂಟಲ್ ಇದೆಯಾ, ಮಂತ್ಲಿ ಮೇಂಟೆನೆನ್ಸ್ ಅಮೌಂಟ್ ಎಷ್ಟಿದೆ, ಅಂದರೆ ಬಾಡಿಗೆ ಇದ್ರೆ ಎಷ್ಟು ಬಾಡಿಗೆ ಇದೆ, ಮತ್ತು ಫ್ಯಾಮಿಲಿ ಮೆಂಬರ್ಸ್ನ ಎಷ್ಟು ಜನ ಇದ್ದಾರೆ, ಯಾರು ಏನೇನು ಮಾಡ್ತಾ ಇದ್ದಾರೆ ಜಾಬು, ಅವ್ರ ಮಂತ್ಲಿ ಇನ್ಕಮ್ ಎಷ್ಟು, ಎಲ್ಲನೂ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಡಿಗ್ನೇಚರ್ ಆಫ್ ದಿ ಸ್ಟೂಡೆಂಟ್ ಮಾಡಬೇಕಾಗುತ್ತೆ, ಸಿಗ್ನೇಚರ್ ಆಫ್ ಪೇರೆಂಟ್ ಅವ್ರ ಗಾರ್ಡಿಯನ್ ಮಾಡಿಕೊಂಡು, ಅದ್ರ ಜೊತೆಗೆ ನಿಮಗೆ ಏನಪ್ಪ ಅಂದರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನೇನಿದಾವಲ್ಲ, ಲೀಸ್ಟ್ ಆಫ್ ಡಾಕ್ಯುಮೆಂಟ್ಸ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಅಪ್ಲಿಕೇಶನ್ ಫಾರ್ಮ್ನ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಇದು ಮಾಡ್ಕೋಬೇಕಾಗುತ್ತೆ. ಫೋಟೋ ಕಾಪಿ ಆಫ್ ದಿ ರಿಸಲ್ಟ್ಸ್ ಬೇಕಾಗುತ್ತೆ, ಸ್ಯಾಲ್ರಿ ಪೇ ಸ್ಲಿಪ್ ಅಥವಾ ಪೆನ್ಷನ್ ಇದ್ದರೆ ಪೆನ್ಷನು, ಇಲ್ಲ ಇನ್ಕಮ್ ಸರ್ಟಿಫಿಕೇಟು, ಫೀ ಸ್ಟ್ರಕ್ಚರ್ ಎಷ್ಟು, ಫೀ ರಿಸಿಪ್ಟ್, ಫೋಟೋ, ರೇಷನ್ ಕಾರ್ಡು, ಎಲೆಕ್ಟ್ರಿಸಿಟಿ ಬಿಲ್ಲು, ಆಮೇಲೆ ಸ್ಕೂಲ್ ಆರ್ ಕಾಲೇಜ್ ಐ ಡಿ ಕಾರ್ಡ್ ಬೇಕಾಗುತ್ತೆ. ಸೊ ಇದನ್ನೆಲ್ಲ ಮಾಡಿ ನೀವೇನಿದ್ದಾರೆ ಒಂದು ಇಮೇಲ್ ಮಾಡ್ಬೋದು, ಇಲ್ಲಾಂದರೆ ಅದ್ರ ಜೊತೆಗೆ ಏನಪ್ಪ ಅಂದರೆ ಅದ್ರ ನೀವು ಪೋಸ್ಟ್ ಕೂಡ ರಿಜಿಸ್ಟರ್ ಪೋಸ್ಟ್ ಮಾಡಬೇಕಾಗುತ್ತೆ. ಸೊ ಅಡ್ರೆಸ್ ಬಂದುಬಿಟ್ಟು ಮೆಡ್ಲಿ ಹೌಸ್, D2 MIDC ಏರಿಯಾ, 6th ರೋಡ್, ಅಂಡೇರಿ, ಮುಂಬೈ, ಇದಕ್ಕೆ ಪೋಸ್ಟ್ ಮಾಡ್ಬೋದು. ಬೇಡ ಅಂದರೆ ನೀವು ಇಮೇಲ್ ಕೂಡ ಮಾಡ್ಬೋದಾಗಿದೆ, ಇಮೇಲ್ ಬಂದುಬಿಟ್ಟು ಕೂಡ ಕೊಟ್ಟಿದ್ದಾರೆ. ಸೊ ಪರ್ಟಿಕ್ಯುಲರ್ ಇಮೇಲ್ ಕೂಡ ಬಂದುಬಿಟ್ಟು ಇಮೇಲ್ sinkfiafoundation@medlylab.com ಅಂತ ಇದೆಯಲ್ಲ, ಇದಕ್ಕೂ ಮಾಡ್ಬೋದು. sinkfiafoundation@medlylab.com ಅಂತ ಹೇಳಿ ಇದಕ್ಕೂ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದರೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಕೂಡ ನೀವು ಮಾಡ್ಬೋದು. ಸೊ ಹಾಗಾಗಿ ಇದೊಂದು ಹೊಸ ಸ್ಕಾಲರ್ಶಿಪ್ ಮಾಹಿತಿ ಇತ್ತು. ಸೊ ಹಾಗಾಗಿ ತಿಳಿಸ್ಕೊಟ್ಟಿದ್ರಿ. ಸೊ ಹಾಗಾಗಿ ವಿಡಿಯೋ ತಿಳಿಸಿದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.